ಆ ಯುವತಿ ದೈವ ಭಕ್ತೆ ಸ್ವಾಮೀಜಿಗಳು ಅಂದ್ರೆ ಪಂಚಪ್ರಾಣ ಕಳೆದ 5-6 ವರ್ಷಗಳ ಹಿಂದೆ ಸ್ನೇಹಿತೆಯ ಮನೆಯ ಕಾರ್ಯಕ್ರಮವೊಂದರಲ್ಲಿ ಯುವತಿ ಪಾಲ್ಗೊಂಡಿರ್ತಾಳೆ ಅದೇ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಆನಂದಮೂರ್ತಿ ಪಾಲ್ಗೊಂಡಿರ್ತಾನೆ ಅದೇ ಸಂದರ್ಭದಲ್ಲಿ ಯುವತಿಯನ್ನ ನೋಡಿ ನಿಮ್ಮ ಜೀವನದಲ್ಲಿ ಗಂಡಾಂತರವಿದೆ ಇದರಿಂದ ನಿಮ್ಮ ಕುಟುಂಬದ ಸದಸ್ಯರಿಗೂ ತೊಂದರೆಯಾಗಲಿದೆ ನಾನು ಕಾಳಿಕಾ ದೇವಿಯ ಆರಾಧಕನಾಗಿದ್ದು ನಿಮ್ಮ ಕಷ್ಟಗಳನ್ನು ನಿವಾರಿಸುವೆ ಎಂದು ಯುವತಿಗೆ ಬ್ರೈನ್ ವಾಶ್ ಮಾಡಿದನಂತೆ ಈ ಸ್ವಾಮೀಜಿ ನಕಲಿ ಸ್ವಾಮೀಜಿ ಮಾತನ್ನು ನಂಬಿದ ಮುಗ್ಧ ಯುವತಿ ನಕಲಿ ಸ್ವಾಮೀಜಿ ಆಣತಿಯಂತೆ ಆತನ ಮನೆಗೆ ಹೋಗಿದ್ದಳಂತೆ ಪೂಜೆ ಮಾಡುವ ನೆಪದಲ್ಲಿ ಆಕೆಯನ್ನ ಕರೆಸಿಕೊಂಡು ಮತ್ತು ಬರುವ ಪಾನೀಯ ನೀಡಿದನಂತೆ ಮತ್ತೆ ಪ್ರಜ್ಞೆ ಬಂದಾಗ ಮನೆಯ ರೂಮ್ ಒಂದರಲ್ಲಿ ವಿವಸ್ತ್ರಳಾಗಿ ಇರುವುದು ಗೊತ್ತಾಗಿದೆ ಆನಂದಮೂರ್ತಿ ತಮ್ಮ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಪತ್ನಿ ಲತಾ ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಂಡಿದ್ದಾಳೆ ಯಾರಿಗಾದರೂ ವಿಷಯ ತಿಳಿಸಿದ್ರೆ ಸಾಯಿಸುವುದಾಗಿ ಬೆದರಿಕೆ ಹಾಕಿದ್ರಂತೆ ಧೈರ್ಯ ಕಳೆದುಕೊಂಡ ಸಂತ್ರಸ್ತೆ ಮನೆಯವರಿಗೂ ವಿಷಯ ತಿಳಿಸಿರಲಿಲ್ಲ ಇದನ್ನೇ ದುರುಪಯೋಗ ಪಡಿಸಿಕೊಂಡ ಆನಂದಮೂರ್ತಿ 5-6 ವರ್ಷಗಳಿಂದ ಯುವತಿಯನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ನಾನೇ ಕೃಷ್ಣ ಪತ್ನಿಯೇ ರಾಧೆ ನೀನೇ ರುಕ್ಮಿಣಿ ನೀನು ನನ್ನ ಲಕ್ಕಿ ಚಾಮ್ ಎಂದೆಲ್ಲ ಪುಸಲಾಯಿಸಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಸಂತ್ರಸ್ತೆ ಪರ ವಕೀಲ ಜ್ಞಾನೇಶ್ ಆರೋಪಿಸಿದ್ದಾರೆ. 5-6 ವರ್ಷ ಪರಿಚಯ ಉಂಟು. ಆನಂದ್ ಮೂರ್ತಿ ಅನ್ನೋರು, ಈಗ ಸ್ವಾಮೀಜಿ ನಾನು ದೀಕ್ಷೆ ಕೊಡ್ತೀನಿ, ನಿಮ್ಮ ಮನೇನ ನಾನು ನೋಡ್ಕೋತೀನಿ, ನಿಮ್ಗೆ ಯಾವುದೇ ಥರ ತೊಂದರೆ ಬರೋದಕ್ಕೆ ನಾನೆಲ್ಲ ನೋಡಿ ಇಲ್ಲ ಒಂದು ಕ್ಷೇಮಾಭಿವೃದ್ಧಿ ನನ್ನ ಕುಟುಂಬಕ್ಕೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಇವಳ ಜೊತೆ ಸ್ನೇಹವನ್ನು ಬೆಳೆಸಿ ಇವಳು ಡೈರೆಕ್ಟಾಗಿ ಪರಿಚಯ ಆಗಿಲ್ಲ ನಮ್ಮ ಕ್ಲೈಂಟ್ ಅವರು, ಕ್ಲೈಂಟ್ ಅವ್ರಿಗೆ ಅವರ ಬೇರೆಯವರಿಂದ ಪರಿಚಯ ಆಗಿ ಅವ್ರ ಕಡೆಯಿಂದ ಇವ್ರನ್ನ ಮನೆಗೆ ಕರೆಸ್ಕೊಂಡು ಅವ್ರಿಗೆ ನನಗೆ ತಿಳಿದ ಮಟ್ಟಿಗೆ ಅವ್ರಿಗೆ ವಿಡಿಯೋ ಮಾಡಿ ಅವ್ರನ್ನ ಫಿಸಿಕಲಾಗಿ ದೈಹಿಕವಾಗಿ ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ. ಜೊತೆಗೆ ಅದರದ್ದೆಲ್ಲ ವೀಡಿಯೋಸ್ಗಳು ಫೋಟೋಸ್ಗಳೆಲ್ಲ ಮಾಡಿ ರೀಸೆಂಟಾಗಿ ಅವ್ರಿಗೆ ಎಂಗೇಜ್ಮೆಂಟ್ ಆದಾಗ ಅವರು ಗಂಡನ ಕಡೆಯವ್ರಿಗೆ ಬಂದು ಅದನ್ನು ಫೋಟೋಸ್ ಎಲ್ಲ ಕಳಿಸಿ ಅದನ್ನು ಎಂಗೇಜ್ಮೆಂಟನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಜೊತೆಗೆ ಇದು ವಿಷಯ ಅವರ ತಂದೆ ತಾಯಿ ಗಮನಕ್ಕೆ ಬಂದಾಗ ತೀವ್ರವಾಗಿ ನಿಮ್ಮದು ನಮ್ಮ ಹತ್ರ ಬಂದಿದ್ದಾರೆ. ನಾವು ಕಾನೂನು ರೀತಿಯಾಗಿ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಮಾಡ್ತಾಯಿದ್ದೀವಿ. ಎಲ್ಲ FIR ಎಲ್ಲ ಕಂಪ್ಲೇಂಟ್ ಆಗಿದೆ. ಇವಾಗ ಮುಂದೆ ಕಾನೂನು ರೀತಿಯಾಗಿ ಏನು ತಿಳಿಬೇಕು ನ್ಯಾಯ ಕೊಡಿಸೋ ಜವಾಬ್ದಾರಿನ ಹೇಳ್ಬೋದು. ಎಲ್ಲ ಕಷ್ಟ ನಿವಾರಣೆ ಮಾಡ್ತೀನಿ. ನಿಮ್ಮ ಮನೆ ಕಡೆ ದುಡ್ಡು ಕಾಸಾಗಿರ್ಬೋದು, ಹಣ ಈಶ್ವರಿ ಆಗಿರ್ಬೋದು, ಬೇರೆ ಆದ್ರೂ ನಿಮ್ಮ ಮನೇಲಿ ತುಂಬಲಿ ಅಂತ ಒಂಥರ ಡೀಪ್ ಗೆಲ್ಲಿಂದ ಇದು ಡಾಟ್ ಇದು ಮಾಡಿ ಆಮೇಲೆ ಅದಕ್ಕೆ ಇನ್ವೆಂಟರ್ ಸಹ ಏನೋ ಸಮಥಿಂಗ್ ಲೆವೆಲ್ ಆಡೆ ಅಂಡ್ ದೆನ್ ಫಿಸಿಕಲಿ ನ್ಯಾಚುರಲಿ ಲೆವೆಲ್ ಅಬ್ಯೂಸ್ ಸದ್ಯಕ್ಕೆ ಅಬ್ಸ್ಕೆಂಡ್ ಆಗಿದ್ದಾರೆ ಸರ್. ಅವರ ವಿಷಯ ತಿಳಿದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿರೋದು ಯಾರ ರೀತಿ ಗಮನಕ್ಕೆ ಹೋಗಿದೆ ಗೊತ್ತಿಲ್ಲ ಅವರಿಗೆ. ಆದರೆ ಇವಾಗ ಸ್ಪಾಟಲ್ಲಿ ಅವ್ನು ಇಲ್ಲ ಅಂತ ನಮಗೆ ತಿಳಿದು ಸದ್ಯಕ್ಕೆ ಅವ್ರ ಒಬ್ಬರು ವಿರುದ್ಧ ಮಾತ್ರ ಕಂಪ್ಲೇಂಟ್ ಕೊಟ್ಟಿರೋದು. ಇದಕ್ಕೆ ಅವರ ಹೆಂಡತಿ ಸಪೋರ್ಟಿವ್ ಆಗಿದ್ದಾರೆ ಅಂತ ಮೇಯ್ನ್ ಆಗಿ ಇದೆ. ಯಾಕೆಂತಂದರೆ ಇವರು ಪ್ರತಿ ಸರಿ ಫಂಕ್ಷನ್ ಹೋದಾಗೆಲ್ಲ ಇವ್ರನ್ನ ನಾನಿದ್ದೀನಿ ತಲೆಕರಿಸ್ಕೋಬೇಡ, ಅವನೇನು ಇದು ಮಾಡಲ್ಲ ಅಂತ ಮಾಡಿ ನಿನ್ನ ಹತ್ರ ದುಡ್ಡು ಎಷ್ಟಿದೆ ಅಂತ ಇವರು ಅಕೌಂಟಿಗೆ ಸೆಂಡ್ ಮಾಡಿಸು ಅಂತ ಹೇಳೋದು. ಸುಮಾರು 2.5-3 ಲಕ್ಷ ವಸೂಲಿ ಮಾಡಿದ್ದಾರೆ. ದೈಹಿಕವಾಗಿ ಲೈಕ್ ಹಿಂಸೆ ಕೊಟ್ಟು ಕೊನೆಗೆ ಈ ವಿಷಯ ಎಲ್ಲ ಬಂದು ಪ್ರಸ್ತಾಪವಾಗಿ 2-3 ಜನಕ್ಕೆ ಇದೇ ಥರ ಆಗಿದೆ ಅಂತ ನಿಂದು ಮುಂದೆ ಇದನ್ನು ಬೇರೆ ಥರ ತೊಗೊಂಡು ಹೋಗಬೇಕು ಅಂತ ಬಂದಾಗ ಎದುರಿಸಿ ಪುನಃ ಹಣವನ್ನು ವಸೂಲಿ ಮಾಡೋದಕ್ಕೆ ಈ ಥರ ಎಂಗೇಜ್ಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡಿಸಿ ತಿಳಿದು ಬಂದಾಗ ಅವ್ರ ಅಪ್ಪ ಅಮ್ಮ ನಮ್ಮ ಹತ್ರ ಬಂದರು. ಅವ್ರು ನ್ಯಾಯ ಕೊಡಿಸೋಕ್ಕೋಸ್ಕರ ನಾವು ಕಂಪ್ಲೇಂಟ್ ಮಾಡಬೇಕು ಅಂತ ಮಾಡಿ ಮುಂದಿನ ಕಾನೂನು ರೀತಿ ಏನು ಕ್ರಮ ಜರುಗಿಸಬೇಕು ತೋರಿಸಿ ಅವ್ರಿಗೆ ನ್ಯಾಯ ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ಜ್ಞಾನೇಶ್ ಅಡ್ವೊಕೇಟ್. 5-6 ವರ್ಷಗಳಿಂದ ನಿರಂತರವಾಗಿ ದೌರ್ಜನ್ಯಕ್ಕೆ ಒಳಗಾದರೂ ಸುಮ್ಮನಾಗಿದ್ದ ಯುವತಿಯು ಇತ್ತೀಚೆಗೆ ಮನೆಯವರು ನಿಶ್ಚಿತಾರ್ಥಕ್ಕೆ ಸಿದ್ಧತೆ ನಡೆಸಿಕೊಂಡಿದ್ರು. ಕಳೆದ 2 ದಿನಗಳ ಹಿಂದೆ ಎಂಗೇಜ್ಮೆಂಟ್ ನಿಗದಿಯಾಗಿತ್ತು. ಇದನ್ನ ಅರಿತ ಕಪಟ ಸ್ವಾಮೀಜಿ ಮದುವೆಯಾಗುವ ಹುಡುಗನನ್ನ ಭೇಟಿ ಮಾಡಿ ಯುವತಿ ಖಾಸಗಿ ವಿಡಿಯೋ ಫೋಟೋಗಳನ್ನು ಕಳುಹಿಸಿ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗುವುದಕ್ಕೆ ಕಾರಣಕರ್ತನಾಗಿದ್ದ. ಯುವತಿ ಪೋಷಕರಿಗೆ ಕರೆ ಮಾಡಿ ನಿಮ್ಮ ಮಗಳನ್ನ ಯಾರಿಗಾದರೂ ಮದುವೆ ಮಾಡಿಸಿದ್ರೆ ನಿಮ್ಮ ಕುಟುಂಬವನ್ನ ಸರ್ವನಾಶ ಮಾಡುವೆ, ಪೊಲೀಸರಿಗೆ ಈ ವಿಷಯ ತಿಳಿಸಿದ್ರೆ ಸುಮ್ಮನೆ ಬಿಡುವುದಿಲ್ಲ ಎಂದು ಧಮಕಿ ಹಾಕಿದ್ದಾನೆ. ಮಗಳಿಂದ 1,00,000 ರೂಪಾಯಿ ವಸೂಲಿ ಮಾಡಿದ್ದಾನೆ. ಹಲವು ಮಹಿಳೆಯರಿಗೆ ಎದೆ ವಂಚನೆ ಎಸಗಿರುವುದಾಗಿ ಸಂತ್ರಸ್ತೆ ತಿಳಿಸಿದ್ದಾಳೆ.
ಯಾವ ತರ ಯಾವ ತರ ಪರಿಚಯ ಆಗಿ ಎಲ್ಲಿ ಏನ್ ಮಾಡಿದ್ರು ಲೈಕ್ ಎಲ್ಲಿಗೆ ಕರ್ಕೊಂಡಿದ್ರು ಅವ್ರ ಮನೆ ಫಂಕ್ಷನ್ ಗಳೆಲ್ಲ ರೆಗ್ಯುಲರ್ ಆಗಿ ಹೋಗ್ತಿದ್ರಲ್ಲ ಅದನ್ನೆಲ್ಲ ಹೇಳಿ ಕಟ್ಟೆ ಗುರುಜಿ ಗುರುಜಿ ಅಂತ ಹೇಳಿದ್ರು ನನ್ನ ಫ್ರೆಂಡ್ ಮತ್ತೆ ಅವ್ರ ತಾಯಿ ಅವ್ರ ಕಡೆಯಿಂದ ಪರಿಚಯ ಆಗಿದ್ದು ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅನ್ನೋ ಮತ್ತೆ ನನ್ನ ಜೀವನದಲ್ಲಿ ಹೋಗೋದು ಏನ್ ದೀಕ್ಷೆ ಕೊಡ್ತೀನಿ ಅಂತ ಹೇಳಿದ್ರು ಅವ್ರೆಲ್ಲ ಇದೆ ಅವ್ರದೊಂದು ಗುರು ಮಠಗೆ ಅದಕ್ಕೆ ಸಂಬಂಧಪಟ್ಟ ದೀಕ್ಷೆ ಕೊಡ್ತೀನಿ ನಿಜವಾದ ಸ್ವಾಮಿಗಳೇ ಅವರು ಅದಕ್ಕ ಇಷ್ಟೆಲ್ಲ ಮಾಡೋದು ಯಾರು ಸ್ವಾಮಿಗಳು ಎಷ್ಟು ವರ್ಷ ಮಾಡಿದ್ರೆ ದುಡ್ಡೆಲ್ಲ ನಿಮ್ಮ ಹತ್ರ ಏನು ಫ್ಯಾಮಿಲಿ ಎಲ್ಲ ಏನು ಥ್ರೆಟನಿಂಗ್ ಮಾಡ್ತಾ ಇದ್ದಾರಾ ಮ್ಯಾಮ್ ನಿಮ್ಮ ಜೊತೆ ಏನಾದರೂ ಅವರು ವಿಡಿಯೋ ಮಾಡ್ಕೊಳ್ಳೋದು ಫೋಟೋ ತಗೊಳ್ಳೋದು ಆ ಥರ ಏನು ಮಾಡಿದಾರಾಗುತ್ತೆ ನಿನ್ನ ಹಿಂದೆ ಆಗಿರೋದೆಲ್ಲ ನನಗೆ ಗೊತ್ತು ಮುಂದೆ ಏನೇನಾಗುತ್ತೆ ಅಲ್ಲ ಅಂತ ಗೊತ್ತು ಅಂತ ಹೇಳಿ ಆಕೆ ಆಕೆನ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅಂತ ಬೇಸಿಕ್ ಆಗಿ ಅದು ಕಂಪ್ಲೇಂಟ್ ಮತ್ತೆ ಆ ಕಂಪ್ಲೇಂಟಲ್ಲಿ ಆತನ ಹೆಂಡತಿನೂ ಕೂಡ ಇನ್ವಾಲ್ವ್ ಇದ್ದಾರೆ ಅಂತ ಹೇಳ್ತಾರೆ ಸೊ ಅದು ನೋಡ್ಬೇಕು ಅದು ಮುಂದೆ ತನಿಖೆಯಲ್ಲಿ ಅವ್ರು ಏನ್ ಮಾಡ್ತಾರೆ ನೋಡ್ಬೇಕು ಕೇಸ್ ಟ್ರಾನ್ಸ್ಫರ್ ಆಗಿದೆ ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಅತ್ಯಾಚಾರವೆಸಗಿರುವ ಕಳವಳಕಾರಿ ಸಂಗತಿ ನಗರದಲ್ಲಿ ಬೆಳಕಿಗೆ ಬಂದಿದೆ ವಿಚಿತ್ರವೆಂದ್ರೆ ನಕಲಿ ಸ್ವಾಮೀಜಿಯ ಹೀನ ಕೃತ್ಯಕ್ಕೆ ಪತ್ನಿಯೇ ಸಾಥ್ ನೀಡಿರುವುದು ಗೊತ್ತಾಗಿದೆ ಸಂತ್ರಸ್ತೆ ಕುಟುಂಬಸ್ಥರು ನೀಡಿದ ದೂರಿನ ಮೇರೆಗೆ ಆನಂದಮೂರ್ತಿ ಹಾಗೂ ಪತ್ನಿ ಲತಾ ವಿರುದ್ಧ ಅತ್ಯಾಚಾರ ಜಿಯೋ ಬೆದರಿಕೆ ಹಾಗೂ ವಂಚನೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ